ವಾರ್ಷಿಕ ವಿಜ್ಞಾನ ಶಿಬಿರದ ಸಮಾರೋಪ ಸಮಾರಂಭ ಸಾಗರದಲ್ಲಿ ನಡೆಯಿತು. ಸಾಗರ ಪಟ್ಟಣದ ಹೆಚ್ಕೆಹೆಚ್ ಲೇಔಟ್ನ ಹಿಂಭಾಗದಲ್ಲಿರುವ ನೂತನ ಸಾಗರ ವಿಜ್ಞಾನ ಕೇಂದ್ರದಲ್ಲಿ ಆಯೋಜಿಸಿದ್ದ ಮೂರು ದಿನದ ವಾರ್ಷಿಕ ವಿಜ್ಞಾನ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಭಾರತೀಯ ವಿಜ್ಞಾನ ಸಂಶೋಧನಾ ಸಂಸ್ಥೆಯ ನಿವೃತ್ತ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳಾದ ಪದ್ಮಶ್ರೀ ಎಎಸ್ ಕಿರಣ್ ಕುಮಾರ್ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಭಾರತವು ಆರ್ಥಿಕ ಮತ್ತು ವೈಜ್ಞಾನಿಕ ಕ್ಷೇತ್ರದಲ್ಲಿ ವಿಶ್ವಗುರುವಾಗಬೇಕು ಹಾಗೂ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಭಾರತದ ಸಾಧನೆಯ ಕುರಿತು ಸಮಾರೋಪ ಭಾಷಣ ಮಾಡಿದರು. ಧನ್ಯವಾದ ಹೇಳ್ತಾ ಇಡೀ ಪ್ರಪಂಚಕ್ಕೆ ಮಾರ್ಗ ತೋರಿಸುವಂತ ಒಂದು ವಿಶ್ವಗುರು ಆಗ್ತಕ್ಕಂತ ಒಂದು ದೇಶ ಆಗ್ಬೇಕು ಅಂತ. ಈ ತರ ಅದು ಆ ದೇಶ ಆಗದಲ್ಲಿ ನಿಮ್ಗೆ ಯಾರ್ಯಾರು ಅನುಮಾನ ಇದೆಯಾ? ಜನ ಕೇಳಬೇಕು. ಅನುಮಾನ ಇಲ್ಲದೆ ಇದ್ರೆ ಅದನ್ನ ಕಾರ್ಯರೂಪಕ್ಕೆ ತರ್ಬೇಕಾದವ್ರು ಯಾರು? ನೀವೋ ನಾವು? ಸೊ ಕಾರ್ಯರೂಪಕ್ಕೆ ತರ್ಬೇಕಾದ್ರೆ ಏನ್ ಮಾಡಬೇಕು ಅನ್ನೋದು ಒಂದು ಯೋಚನೆ ಮಾಡಿದಾಗ ನಿಮ್ಮಲ್ಲಿ ನೀವು ನಿಮ್ಮ ಕ್ಷಮತೆಯನ್ನ ಬೆಳೆಸ್ಕೊಂಡು ಪ್ರತಿಯೊಬ್ಬ ಪುರುಷ ಅಥವಾ ವ್ಯಕ್ತಿ ಕೂಡ ಒಬ್ಬ ಅಸಾಧಾರಣ ಹಂಗೆ ಚಿಕ್ಕ ವಯಸ್ಸಿನೂ ನಿರಂತರವಾಗಿ ನಿರಂತರವಾಗಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ವೈಜ್ಞಾನಿಕತೆ ಅಥವಾ ವಿಜ್ಞಾನಿ ಇದ್ದೆ ಅಂತ. ನಾವು ನಮ್ಮ ಜೀವನದಲ್ಲಿ ವಿಜ್ಞಾನ ಬೇರೆ 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 ಕ್ಷೇತ್ರಗಳೆಲ್ಲ ಬೇರೆ ಅಂತ ಮಾಡಿ ಒಂದು ಇದು ಪಾಶ್ಚಾತ್ಯ ಯೋಚನೆ ಅಂತ ಹೇಳ್ಬೋದು. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಮುಂಚೆ ಇದ್ದಿದ್ದು ಗುರುಕುಲ ಅಥವಾ ಪಾಠಶಾಲ ಸಿಸ್ಟಮ್ ಅಲ್ಲಿ ಈ ರೀತಿ ವಿಜ್ಞಾನ ಬೇರೆ ಆರ್ಟ್ಸ್ ಬೇರೆ ಕಾಮರ್ಸ್ ಬೇರೆ ಆತರ ಎಲ್ಲ ಏನಿರಲಿಲ್ಲ. ನಾವು ನಮ್ಮ ಜೀವನದ ಯಾವುದೇ ಕ್ಷೇತ್ರದಲ್ಲಿ ಏನೇ ಕೆಲಸ ಮಾಡಬೇಕಾದ್ರೂ ಆ ಕೆಲಸವನ್ನ ಚೆನ್ನಾಗಿ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂತ ವಿಶೇಷವಾದ ಮಾಹಿತಿ ಇರುತ್ತೆ. ಜೊತೆಗೆ ಅದಕ್ಕೆ ಅದನ್ನ ಕಾರ್ಯರೂಪಕ್ಕೆ ತರಬೇಕಾದ್ರೆ ಅದರದೇ ಸಾಕಷ್ಟು ವಿಷಯಗಳನ್ನ ತಿಳ್ಕೋಬೇಕಾಗತ್ತೆ. ಆದೊಂದು ಪ್ರವೃತ್ತಿನೇ ವೈಜ್ಞಾನಿಕ ಪ್ರವೃತ್ತಿ ಅಂದ್ರೆ ನಾವ್ ಏನೇ ಮಾಡಿದ್ರು ಅದನ್ನ ಏನು ಯಾಕೆ ಹೇಗೆ ಅಂತ ತಿಳ್ಕೊಂಡಾಗ ಅದು ಕರೆಕ್ಟ್ ಆಗಿ ಕೆಲಸ ಮಾಡಕ್ ಸಾಧ್ಯ ಆಗುತ್ತೆ.